ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ನೀವು ನೋಡ್ತಾ ಇದ್ದೀರಾ ಕೆ ಸಿ ಎಸ್ ಮೀಡಿಯಾ ಚಾನಲ್. ಏನೊಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ, ಇದು ಸಹೋದರ ರಾಜು ಎಂಬ ವ್ಯಕ್ತಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಹೃದಯಾಘಾತದಿಂದ ಮೃತಪಟ್ಟಿರ್ತಾರೆ. ಆ ಸಮಯದಲ್ಲಿ ಯಾರೂ ಕೂಡ ಇವರ ನೆರವಿಗೆ ಇರೋದಿಲ್ಲ, ಶವ ಹಾಗೆ ಇರುತ್ತೆ, ಯಾರೂ ಕೂಡ ಮುಂದೆ ಬರಲದ ಕಾರಣ ನಮ್ಮ ತಂಡ ಇವತ್ತಿನ ದಿನ ಕೆ ಸಿ ಎಸ್ ತಂಡ ಮುಂದೆ ಬಂದು ಈ ಒಂದು ಕಾರ್ಯವನ್ನು ನಾವು ಮಾಡಿದ್ದೀವಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಅನೇಕ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ, ಆದರೆ ನಾವೆಲ್ಲರೂ ಕೂಡ ಜಾತಿ ಧರ್ಮ ಇದೆಲ್ಲದಕ್ಕಿಂತ ಮಿಗಿಲಾದುದು ಒಂದು ಮಾನವೀಯತೆ ಎಂಬುದನ್ನು ನಾವು ನೋಡಬೇಕಾಗಿದೆ. ಇವತ್ತಿನ ದಿನ ಕೆ ಸಿ ಎಸ್ ತಂಡ ಅನೇಕ ಪರೋಪಕಾರಗಳನ್ನು ಮಾಡ್ತಾ ಇದ್ದೀವಿ. ಓಕೆ, ನಮ್ಮ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಯಾವುದು ಕೂಡ ಒಂದು ಕ್ರೈಸ್ತ ಧರ್ಮವನ್ನು ಪ್ರಕಟಿಸೋದಕ್ಕಾಗಿ ಪ್ರಚಾರಕ್ಕಾಗಿ ಅಲ್ಲ, ಮಾನವೀಯತೆಯಿಂದ ನಾವು ಮಾಡ್ತಾ ಇದ್ದೀವಿ. ನಾವು ಭಾರತೀಯರಾಗಿದ್ದೇವೆ, ನಾವೆಲ್ಲರೂ ಕೂಡ ಒಂದಾಗಿ ನಾವು ನಿಲ್ಲೋಣ. ನೋಡಿ, ಇಲ್ಲೊಬ್ಬ ಸಹೋದರ ಇವತ್ತಿನ ದಿನ ಈ ಒಂದು ಕಾರ್ಯ ಮಾಡೋದಕ್ಕೆ ಕಾರಣ ಮಾನವೀಯತೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಹಾಗಾದರೆ ನೀವು ನೋಡೋದಾದ್ರೆ ಅನೇಕರು ಕೇಳ್ಬೋದು, ನೀವು ಮತಾಂತರಕ್ಕಾಗಿ ಮಾಡ್ತಾ ಇದ್ದೀರಾ ಅಂತೇಳಿ. ಮತಾಂತರ, ಈ ಹೆಣಕ್ಕೆ ಮತಾಂತರ, ಯಾವ ಮತಾಂತರ ಇದೆ ಹೇಳಿ ನೋಡೋಣ. ಈ ಹೆಣಕ್ಕೆ ಇವತ್ತಿನ ದಿನ ಏನು ಮೃತಪಟ್ಟಿದ್ದಾರೋ ಇದಕ್ಕೆ ಮತಾಂತರ ಮಾಡೋಕ್ಕೆ ಸಾಧ್ಯವೇ? ಯಾರಿಗೆ ಮತಾಂತರ ಮಾಡ್ತೀರಾ? ಹಾಗಾಗಿ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು, ಒಂದಾಗಿ ನಾವು ನಿಲ್ಲೋಣ, ಒಂದಾಗಿ ನಾವು ಭಾರತ ದೇಶವನ್ನು ಕಟ್ಟೋಣ. ಇವತ್ತಿನ ದಿನ ಸಾಮಾಜಿಕ ಕಾರ್ಯವನ್ನು ನೋಡ್ತಾ ಇದ್ದೀವಿ, ಏನೆಲ್ಲ ಅಸ್ತವ್ಯಸ್ತಗಳನ್ನು ರಾಜಕೀಯ ಬಣ್ಣವನ್ನು ಮುಂದೆ ಇಟ್ಕೊಂಡು ಇವತ್ತಿನ ದಿನ ರಾಜಕೀಯವನ್ನು ನಡೆಸ್ತಾ ಇದ್ದಾರೆ. ಅನೇಕ ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತಾ ಇದೆ. ಓಕೆ, ಕೋಮು ಗಲಭೆಗಳು ನಡೀತಾ ಇದೆ. ಇವೆಲ್ಲಕ್ಕಿಂತ ಮಿಗಿಲಾದುದು ಮಾನವೀಯತೆ ರೀ. ನಿಜವಾಗಿ ಕೂಡ ರಾಜಕೀಯವನ್ನು ಅವರು ತೋರಿಸೋದಕ್ಕೋಸ್ಕರ, ರಾಜಕೀಯದಲ್ಲಿ ಮುಂದೆ ಬರೋದಕ್ಕೋಸ್ಕರ, ರಾಜಕೀಯ ವ್ಯಕ್ತಿಗಳು ಮಾಡೋದು ಕಾರ್ಯಕ್ಕಾಗಿ ಇವತ್ತಿನ ಜಾತಿ ಧರ್ಮದಲ್ಲಿ ಜಗಳವನ್ನು ಎಬ್ಬಿಸ್ತಾ ಇದ್ದಾರೆ. ಇವೆಲ್ಲವನ್ನು ಬದಿಗಿಟ್ಟು ನಾವು ಇಂಥ ಕಾರ್ಯಗಳನ್ನು ನಾವು ಮಾಡೋಣ. ಇವತ್ತಿನ ರಾಜುರವರಿಗೆ ನಮ್ಮ ಕೆ ಸಿ ಎಸ್ ತಂಡದಿಂದ ನಾವೆಲ್ಲರೂ ಸೇರಿ ಈ ಕಾರ್ಯವನ್ನು ಮಾಡಿದ ಅನೇಕ ಬಾಂಧವರು ನಮಗೆ ಸಹಾಯ ಮಾಡಿದ್ದಾರೆ ಇದರಲ್ಲಿ, ಅವರೆಲ್ಲರನ್ನೂ ಕೂಡ ದೇವರು ಆಶೀರ್ವದಿಸಿರಿ. ಹಾಗೆಯೇ ಈ ಒಂದು ಕಾರ್ಯವನ್ನು ಮಾಡೋಕ್ಕೆ ನಾವು ಕ್ರೈಸ್ತರು ಮಾತ್ರ ಅಲ್ಲ, ನಮ್ಮ ಹಿಂದೂ ಸಹೋದರರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರು, ಮಾತ್ರವಲ್ಲ ಮುಸಲ್ಮಾನ ಬಾಂಧವರು ಕೂಡ ನಮ್ಮ ಜೊತೆಗಿದ್ದರು. ಹಾಗೆಯೇ ಕ್ರೈಸ್ತರು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಕಾರ್ಯವನ್ನು ಮಾಡಿದ್ದೀವಿ. ಮುಂದಿನ ದಿನವೂ ಕೂಡ ನಿಮ್ಮ ಜೊತೆ ನಾವಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.